ಸುಮ್ಮನೆ ಬರುವುದೇ ಮುಕ್ತಿ. ನಮ್ಮ ಅಚ್ಯುತನಂತನ ನೆನೆಯದೆ ಭಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ನಮ್ಮ ಅಚ್ಯುತನಂತನ ನೆನೆಯದೆ ಭಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಮನದಲ್ಲಿ ದೃಢವಿರಬೇಕು ಪಾಪಿ ಜನರ ಸಂಸರ್ಗವ ನೀಗಲು ಬೇಕು, ಅನುಮಾನವನ್ನು ಬಿಡಬೇಕು, ತನುಮನ ಧನವನ್ನೊಪ್ಪಿಸಿಕೊಳ್ಳಬೇಕು, ಸುಮ್ಮನೆ ಬರುವುದೇ ಮುಕ್ತಿ. ಸಂದಣಿಗಳ ಬಿಡಬೇಕು ಜನಸಂದಣಿಗಳ ಬೀಳಬೇಕು, ದೇಹ ಬಂಧು ಬಾಂಧವರ ಮೋಹವ ಬೀಳಬೇಕು, ನಿಂದಿಸಿದರೆ ಹಿಗ್ಗಬೇಕು, ಕೋಪ ಬಂದಾಗ ಸೈರಣೆ ಬಿಡದಿರಬೇಕು, ನಿಂದಿಸಿದರೆ ಹಿಗ್ಗಬೇಕು, ಕೋಪ ಬಂದಾಗ ಸೈರಣೆ ಬಿಡದಿರಬೇಕು, ಸುಮ್ಮನೆ ಬರುವುದೇ ಮುಕ್ತಿ. ವ್ಯಾಪಾರವನ್ನು ಬಿಡಬೇಕು ದುರ್ವ್ಯಾಪಾರವನ್ನು ಬಿಡಬೇಕು, ಶ್ರೀಪತಿ ಪುರಂದರ ವಿಠಲೆನ್ನಬೇಕು, ಪಾಪರಹಿತನಾಗಬೇಕು, ಪಾಪರಹಿತನಾಗಬೇಕು, ಜ್ಞಾನ ದೀಪದ ಬೆಳಕಿನಲ್ಲಿ ಓಡಾಡಬೇಕು, ಪಾಪರಹಿತನಾಗಬೇಕು, ಜ್ಞಾನ ದೀಪದ ಬೆಳಕಿನಲ್ಲಿ ಓಡಾಡಬೇಕು, ಸುಮ್ಮನೆ ಬರುವುದೇ ಮುಕ್ತಿ. ನಮ್ಮ ಅಚ್ಯುತ ಅನಂತನ ನೆನೆಯದೆ ಭಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಶುಕ್ಲಾಂಬರಧರಂ ವಿಷ್ಣುಂ ಶ್ರೀವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾತ್ಮ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಸಂಬತ್ವಾ ಮನುಸಂದದಾಮಿ ಭಗವದ್ಗೀತೆ ಭೋರ್ವೇಷಿಣೀಂ. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನ ಅಭ್ಯಾಸದ ಎರಡನೇ ಅಧ್ಯಾಯದ ಸಾಂಖ್ಯಯೋಗದ 65 ಶ್ಲೋಕಗಳನ್ನು ನೋಡುತ್ತಾ ಇದ್ದೇವೆ. ಪರಮಾತ್ಮನು ಇದುವರೆಗೆ ಯೋಗದ ವಿಷಯವಾಗಿ ತಿಳಿಸುತ್ತ ಬುದ್ಧಿ ಮತ್ತು ಮನಸ್ಸಿನ ಸ್ತರಗಳಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿಸುತ್ತ ಬುದ್ಧಿಗೂ ಮನಸ್ಸಿಗೂ ಇರುವ ಸಂಪರ್ಕವನ್ನು ಮತ್ತು ಮನಸ್ಸು ಇಂದ್ರಿಯ ವಿಷಯಗಳೊಡನೆ ಇರುವ ಸಂಪರ್ಕವನ್ನು ತಿಳಿಸಿ ಹೇಗೆ ಎಲ್ಲರ ಮನಸ್ಸು ವಿಷಯಗಳಿಂದ ಇಂದ್ರಿಯಗಳಿಂದ ಮನಸ್ಸನ್ನು ಬುದ್ಧಿಯನ್ನು ಅಪಹರಿಸಿಬಿಡುತ್ತದೆ, ಅದರ ಸೆಳೆತ ಎಷ್ಟರ ಮಟ್ಟಿಗೆ ಪ್ರತಿಯೊಂದು ಮನಸ್ಸು ಬುದ್ಧಿಯ ಮೇಲೆ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ ಎಂಬುದನ್ನು ವರ್ಣಿಸಿದ ಪರಮಾತ್ಮನು ಶಾಂತಿಯನ್ನು ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಶಾಂತಿಯ ಪರಿಕಲ್ಪನೆಯನ್ನು ಕೊಡಿಸುತ್ತಿದ್ದಾನೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಯಾರಿಗಪ್ಪ ಪ್ರಸಾದವಾಗಿರುವಂತಹ ಅಂದರೆ ಪ್ರಸನ್ನ ಚಿತ್ತವಾಗಿರುವಂತಹ ಸ್ಥಿತಿ ಬರುತ್ತದೆ, ಯಾರ ಇಂದ್ರಿಯಗಳು ವಿಷಯಗಳಿಂದ ಕಡಿತವನ್ನು ಹೊಂದಿ ಸಂಪರ್ಕವನ್ನು ಕಳೆದುಕೊಂಡು
ಮನಸ್ಸು ಬುದ್ಧಿಗಳನ್ನು ಸ್ಥಿರವಾಗಿ ಚಿತ್ತದಲ್ಲಿ ನಿಲ್ಲಿಸಲು ಸಹಾಯವಾಗುವ ಯೋಗ ಪ್ರಕ್ರಿಯೆಯನ್ನು ಮಾಡಲು ಅನುಕೂಲವಾಗುವುದೋ ಅಂತಹವನ ಮನಸ್ಸು ಪ್ರಸನ್ನ ಚಿತ್ತನಾಗುವುದು. ಅದನ್ನೇ ಪ್ರಸಾದ ಎಂಬುದಾಗಿ ಪರಮಾತ್ಮನು ಹೇಳುತ್ತಿದ್ದಾನೆ. ಪ್ರಸನ್ನ ಚಿತ್ತನಾದರೆ, ಪ್ರಸಾದಂ ಅಧಿಗಚ್ಚತಿ ಆದರೆ, ಅದರಿಂದ ಏನಪ್ಪ ಲಾಭ? ಆ ಪ್ರಸನ್ನ ಚಿತ್ತನಾದವನಿಗೆ ಸರ್ವ ದುಃಖಗಳು ನಾಶವಾಗಿ ಹೋಗುತ್ತದೆ. ಚಿತ್ತದಲ್ಲಿ ಪ್ರಸನ್ನತೆ ಯಾವಾಗಲೂ ಇದ್ದೇ ಇರುತ್ತದೆ, ಉಂಟಾಗುತ್ತದೆ. ಅಂತಹ ಚಿತ್ತದಲ್ಲಿ ಬುದ್ಧಿ ಮನಸ್ಸುಗಳು ಇಂದ್ರಿಯ ವಶವಾಗದೆ ನೆಲೆ ನಿಲ್ಲುತ್ತದೆ, ಸ್ಥಿರವಾಗುತ್ತದೆ. ಅಂತಹವನ ಸ್ಥಿತ ಪ್ರಜ್ಞೆಯನ್ನಾಗಲಿ, ಸ್ಥಿತ ಧೀಯನ್ನಾಗಲಿ, ಸಮಾಧಿಸ್ಥನನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಸೊ ಆದುದರಿಂದ ಸ್ಥಿತಧೀ ಸಮಾಧಿಸ್ಥ ಇವುಗಳನ್ನು ತಲುಪಬೇಕಾದರೆ ಒಬ್ಬನ ಮನಸ್ಸನ್ನು ಹೊರ ಸೆಳೆತಗಳಿಂದ, ವಿಷಯ ಇಂದ್ರಿಯಗಳ ಸೆಳೆತಗಳಿಂದ ಕಡಿತಗೊಳಿಸಿ ಬುದ್ಧಿಯಲ್ಲಿ ನೆಲೆ ನಿಲ್ಲಿಸಿ, ಬುದ್ಧಿ ಮತ್ತು ಮನಸ್ಸುಗಳು ಸದಾ ಆತ್ಮನಲ್ಲಿಯೇ ನಿರತವಾದರೆ ಅಂತಹ ವ್ಯಕ್ತಿಗೆ ಚಿತ್ತವು ಪ್ರಸನ್ನವಾಗುವುದು. ಪ್ರಸಾದಂ ಅಧಿಗಚ್ಚತಿ, ಅಂತಹ ಪ್ರಸನ್ನ ಚಿತ್ತನಿಗೆ ಸರ್ವ ದುಃಖಗಳು ನಾಶವಾಗಿ ಹೋಗುವುದು. ದುಃಖವನ್ನು ನಾಶ ಮಾಡುವ ಯೋಗ ಪ್ರಕ್ರಿಯೆಯನ್ನು ಪರಮಾತ್ಮನು ಪ್ರಸಾದಂ ಅಧಿಗಚ್ಚತಿ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಬುದ್ಧಿ ಯಾರಿಗಪ್ಪ ನೆಲೆ ನಿಲ್ಲುತ್ತೆ ಅಂದರೆ ಪ್ರಸನ್ನ ಚಿತ್ತರಿಗೆ ಮಾತ್ರ ನಿಲ್ಲೋದು. ಸೊ ಹಾಗಾಗಿ ಪ್ರಸನ್ನ ಚಿತ್ತರಲ್ಲದವರಿಗೆ ಪ್ರಸನ್ನ ಚೇತಸ ಪ್ರಸಾದಂ ಎಂಬ ಪದಗಳಿಂದ ಪರಿಚಯಿಸುತ್ತಾ ದುಃಖವನ್ನೇ ಸಂಪೂರ್ಣವಾಗಿ ಉಂಟಾಗದಂತೆ ನೋಡಿಕೊಳ್ಳುವ ಪ್ರಸಾದ ಚಿತ್ತರಿಗೆ ಸುಖವೆಂಬುದು ಒಡನೆಯೇ ಅನುಭವಿಸಲ್ಪಡುತ್ತದೆ. ಹೀಗೆ ದುಃಖ ನಾಶಕರವಾಗಿರುವಂತಹ, ಸುಖವನ್ನು ಕೊಡುವಂತಹ, ಪ್ರಸಾದ ಚಿತ್ತರಾಗಿರುವಂತಹ ವ್ಯಕ್ತಿಗಳು ಶಾಂತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅನುಭವಿಸಬಲ್ಲರು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ನಾಸ್ತಿ ಬುದ್ಧಿರಯುಕ್ತಸ್ಯ ನಚ ಅಯುಕ್ತಸ್ಯ ಭಾವನ ನಚ ಭಾವಯತ ಶಾಂತಿಹಿ ಅಶಾಂತಸ್ಯ ಕುತಃ ಸುಖಂ. ಅಶಾಂತನಾದವನಿಗೆ ಸುಖವೆಂಬುದು ಇರುವಲು ಸಾಧ್ಯವಿಲ್ಲ. ಅವನು ಪ್ರಸಾದಂ ಅಧಿಗಚ್ಚತಿಯೂ ಆಗುವುದಿಲ್ಲ. ಪ್ರಸನ್ನ ಚೇತನನು ಆಗದ, ದುಃಖದಿಂದ ತುಂಬಿರುವಂತಹ ಚಿತ್ತವುಳ್ಳವನಾಗಿರುತ್ತಾನೆ. ಆ ದುಃಖವನ್ನು ನಾಶ ಮಾಡಿದರೆ ಯೋಗ ಪ್ರಕ್ರಿಯೆಯಿಂದ ಮನಸ್ಸು ಬುದ್ಧಿಗಳನ್ನು ಇಂದ್ರಿಯಗಳಿಂದ ಕಡಿತಗೊಳಿಸಿ ಆತ್ಮನ ಕಡೆಗೆ ತಿರುಗಿಸಿದರೆ ಪ್ರಸನ್ನ ಚೇತನನಾಗುತ್ತಾನೆ, ಪ್ರಸನ್ನ ಚಿತ್ತನಾಗುತ್ತಾನೆ ಎಂಬುದಾಗಿ ಪರಮಾತ್ಮನು ಈ ಎರಡು ಶ್ಲೋಕಗಳಲ್ಲಿ ತಿಳಿಸುತ್ತ ಒಂದು ಸೂತ್ರವನ್ನು ಕೊಡುತ್ತಿದ್ದಾನೆ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚ ಅಯುಕ್ತಸ್ಯ ಭಾವನ ನಚ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ನೋಡಪ್ಪ, ಬುದ್ಧಿ ಮತ್ತು ಮನಸ್ಸುಗಳು ಸ್ಥಿರವಾಗಿ ನಿಲ್ಲದೆ ಹೋದರೆ, ಇಂದ್ರಿಯಗಳ ವಶವಾಗದೆ ಆತ್ಮನ ಕಡೆಗೆ ತಿರುಗಿಸದೆ ಹೋದರೆ ಅವನಿಗೆ ಶಾಂತಿ ಎಂಬುದು ಹೇಗೆ ಸಿಗುತ್ತದೆ? ಶಾಂತಿಯೇ ಇಲ್ಲದ ಮನಸ್ಸಿನಲ್ಲಿ ಸುಖವೆಂಬುದು ಹೇಗೆ ಪರಿಚಯವಾಗುತ್ತದೆ? ಆಗುವುದಿಲ್ಲ ಎಂಬುದಾಗಿ ಪರಮಾತ್ಮನು ಮನಸ್ಸು ಬುದ್ಧಿಗಳ ಸ್ಥಿತಿಯನ್ನು ನೋಡಿ
ಭಾವನಾ, ಭಾವನ ಅಂದರೆ ಮನಸ್ಸಿನಲ್ಲಿ ಉಂಟಾಗುವಂತಹ ಸ್ಥಿತಿ. ಬುದ್ಧಿ, ಯುಕ್ತನಾಗಿರುವಂಥವನಿಗೆ ಇರುವ ಬುದ್ಧಿ ಅಯುಕ್ತನಿಗೆ ಇರುವುದಿಲ್ಲ. ಹಂಗಂದರೆ ಯುಕ್ತನಾದವನು ಅಂದರೆ ಯೋಗಿಯಾದವನು, ಯೋಗ ಪ್ರಕ್ರಿಯೆಯನ್ನು ತಿಳಿದವನು. ಯೋಗವೆಂದರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಪ್ರಜ್ಞೆ, ಆತ್ಮ ಇವುಗಳನ್ನು ಸದಾಕಾಲದಲ್ಲಿಯೂ ಸಂಯೋಗದಿಂದ ಇಟ್ಟುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಯಾರು ಮಾಡಬಲ್ಲನೋ ಅವನೇ ಯೋಗಿ ಎನಿಸಿಕೊಳ್ಳುತ್ತಾನೆ. ಈ ಪ್ರಕ್ರಿಯೆಯೇ ಯೋಗವೆಂದು ಕರೆಸಿಕೊಳ್ಳುತ್ತದೆ. ಹೀಗೆ ಯೋಗ ಬುದ್ಧಿಯುಳ್ಳವನು ಯುಕ್ತನು, ಯೋಗ ಬುದ್ಧಿ ಇಲ್ಲದಿದ್ದರೆ ಅವನು ಅಯುಕ್ತನು. ಅಯುಕ್ತನಾದ ಮನುಷ್ಯನಿಗೆ ಬುದ್ಧಿ ನೆಲೆ ನಿಲ್ಲುವುದಿಲ್ಲ, ಸ್ಥಿರವಾಗಿರುವುದಿಲ್ಲ. ಅವನು ಸ್ಥಿತ ಪ್ರಜ್ಞನೂ ಆಗಲಾರ, ಸ್ಥಿತ ಧೀಯೂ ಆಗಲಾರ, ಸಮಾಧಿಸ್ಥನಂತೂ ಸಾಧ್ಯವೇ ಇಲ್ಲ ಎಂಬುದಾಗಿ ಬುದ್ಧಿ ಯುಕ್ತನಾಗಿರುವಂಥವನು ಅಂದರೆ ಯೋಗಿಯಾಗಿದ್ದವನು ಎಂಬುದಾಗಿ ಅರ್ಥ. ಯೋಗ ಪ್ರಕ್ರಿಯೆಯನ್ನು ತಿಳಿದುಕೊಂಡು ಸದಾಕಾಲದಲ್ಲಿಯೂ ಮನಸ್ಸನ್ನು ಇಂದ್ರಿಯ ವಶವಾಗದ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಬುದ್ಧಿಯ ವಶದಲ್ಲಿಯೇ ಮನಸ್ಸನ್ನು ಇಟ್ಟುಕೊಳ್ಳುತ್ತಾ ಅಂತಹ ಮನಸ್ಸನ್ನು ಬುದ್ಧಿಯನ್ನು ಚಿತ್ತದಲ್ಲಿ ಇರಿಸುವ ಮೂಲಕವಾಗಿ ಆತ್ಮವಶ್ಯನಾಗುತ್ತಾನೆ. ಆತ್ಮವಶ್ಯೈರ್ವಿಧೇಯಾತ್ಮ, ಆತ್ಮನಿಗೆ ವಿಧೇಯವಾಗಿ ನಡೆದುಕೊಳ್ಳುವಂತಹ ಚಿತ್ತವಾಗಲಿ, ಬುದ್ಧಿ ಮನಸ್ಸುಗಳಾಗಲಿ, ಪ್ರಜ್ಞೆಯಾಗಲಿ ಯುಕ್ತವಾನ್ ಎಂಬುದಾಗಿ ಕರೆಸಿಕೊಳ್ಳುತ್ತಾನೆ. ಅಂತಹ ಯುಕ್ತನಾದ ಮನುಷ್ಯನಿಗೆ ಶಾಂತಿ ಮತ್ತು ಸುಖಗಳು ಸದಾ ಇದ್ದೇ ಇರುತ್ತದೆ. ಅಂದರೆ ಸ್ಥಿತಧಿ, ಸಮಾಧಿಸ್ಥ ಇವರುಗಳಿಗೆ ಸರ್ವದಾ ಸುಖದಲ್ಲಿಯೇ ನೆಲೆ ನಿಂತಿರುವಂತಹ ಅನುಭವವಾಗುತ್ತದೆ. ಅವರಿಗೆ ದುಃಖದ ಕಿಂಚಿತ್ತೂ ಪರಿಚಯವೇ ಆಗುವುದಿಲ್ಲ ಎಂಬುದಾಗಿ ಯೋಗ ಪ್ರಕ್ರಿಯೆಯನ್ನು ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ನಾಸ್ತಿ ಬುದ್ಧಿ ಅಯುಕ್ತಸ್ಯ, ಯೋಗಿ ಅಲ್ಲದವನಿಗೆ ಬುದ್ಧಿ ಅನ್ನೋದು ಸರಿಯಾಗಿ ಇರುವುದೇ ಇಲ್ಲ, ಅವನು ಉಪಯೋಗಿಸಿಕೊಳ್ಳುತ್ತಿರುವುದೇ ಇಲ್ಲ. ಅಂತಹ ಉಪಕರಣ ಆದ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳದೇ ಇರುವುದರಿಂದ ಅಯುಕ್ತನಾದಂತಹ ಯೋಗಿ ಎಲ್ಲದಂತಹ ಮನುಷ್ಯನಿಗೆ ಭಾವನೆಗಳು ಮನಸ್ಸಿನಲ್ಲಿ ಉಂಟಾಗುತ್ತಲೇ ಇರುತ್ತದೆ. ಆ ಭಾವನೆಗಳು ಯುಕ್ತವಾದ ಭಾವನೆಗಳಾಗುವುದಿಲ್ಲ, ಅಂದರೆ ಯೋಗಿಯ ಭಾವನೆಗಳಾಗುವುದಿಲ್ಲ. ಯೋಗವಿಲ್ಲದವನ ಭಾವನೆಗಳು ಅಯುಕ್ತನನ್ನಾಗಿ ಮಾಡುತ್ತದೆ. ಅಂತಹ ಭಾವನೆಗಳಿಲ್ಲದಂತಹ ಸ್ಥಿರವಾಗಿ ಚಿತ್ತದಲ್ಲಿ ನಿಲ್ಲುವಂತಹ ಬುದ್ಧಿ ಇಲ್ಲದಂತಹ ಮನುಷ್ಯನನ್ನು ನಚ ಭಾವಯತ ಶಾಂತಿ, ಶಾಂತಿ ಅನ್ನೋದು ಅವನಿಗೆ ಸಿಕ್ಕೋಲ್ಲಪ್ಪ. ಅಂದರೆ ಮನಸ್ಸು ಭಾವನೆಗಳಿಂದ ತುಂಬಿರುತ್ತದೆ. ಯಾವಾಗ ಒಳ್ಳೆಯ ಭಾವನೆಗಳಿಂದ ತುಂಬಿರುತ್ತದೆಯೋ ಅಂತಹ ಮನಸ್ಸು ಶುದ್ಧವಾಗಿಯೂ ಪಾರದರ್ಶಕವಾಗಿಯೂ ಇರುತ್ತದೆ. ಅದನ್ನು ಇಂದ್ರಿಯಗಳಿಂದ ಕಡಿತಗೊಳಿಸಿದ ಒಡನೆಯೇ ಬುದ್ಧಿಯೊಡನೆ ಸೇರಿಸಿ ಚಿತ್ತದಲ್ಲಿ ಆತ್ಮವಶ್ಯವಾಗಿ ಇಡಬೇಕು. ಆತ್ಮನಿಗೆ ವಿಧೇಯವಾಗಿ ಆ ಚಿತ್ತದಲ್ಲಿ ಬುದ್ಧಿ ಮನಸ್ಸುಗಳು ನಡೆದುಕೊಳ್ಳಲಾರಂಭಿಸಿದರೆ ಅಂತಹವನು ಯೋಗಿ ಎನಿಸಿಕೊಳ್ಳುವನು. ಅಂತಹ ಯೋಗಿಗೆ ಸುಖವೂ ಶಾಂತಿಯೂ ಶಾಶ್ವತವಾಗಿ ಇರುತ್ತದೆ, ದುಃಖವೆಂಬುದ ಪರಿಚಯವೇ ಆಗುವುದಿಲ್ಲ. ಕಾರಣ ಏನಪ್ಪ ಅಂದರೆ ಇಂದ್ರಿಯಾಣಾಂ ಹಿಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾಂ ಇವ ಅಂಭಸಿ. ಅಂತಹ ಯೋಗಿಯಾದ ಸಂಯಮಿಯಾದ ಮನುಷ್ಯನನ್ನು ಇಂದ್ರಿಯಗಳು ಮನಸ್ಸನ್ನು ಅಪಹರಿಸುವುದರ ಮೂಲಕವಾಗಿ ಬುದ್ಧಿಯಿಂದ ಕಡಿತಗೊಳಿಸಿ ವಿಷಯ ಪ್ರಪಂಚದಲ್ಲಿ ಮುಳುಗಿಸಿಬಿಡುತ್ತದೆ, ಅದರ ಸೆಳೆತ ಅಧಿಕವಾಗುತ್ತಾ ಹೋಗುತ್ತದೆ. ಹೀಗೆ ವಿಷಯಗಳು
ಮನಸ್ಸು ಮತ್ತು ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಭಾವನೆಗಳ ಮೂಲಕ ಅಂತಹ ವ್ಯಕ್ತಿಯನ್ನು ಯೋಗದಿಂದ ಯೋಗ ಭ್ರಷ್ಟನಾಗುವಂತೆ ಮಾಡಿಬಿಡುತ್ತದೆ. ಯೋಗಿಯಾಗಿದ್ದವನು ಅಯುಕ್ತನಾಗುವನು. ಅಯುಕ್ತನಾದ ಭಾವನೆಗಳು ಸರಿಯಾಗಿರುವುದಿಲ್ಲ. ಅಂತಹ ಮನಸ್ಸು ಬುದ್ಧಿ ಪ್ರಜ್ಞೆಗಳು ಸ್ಥಿರವಾಗಿ ನಿಲ್ಲಲಾರದು, ಶಾಂತಿಯ ಪರಿಚಯವೂ ಆಗಲಾರದು ಎಂಬುದಾಗಿ, ಹೇಗೆ ವಾಯು ಎಂಬುದು ಎಲ್ಲವನ್ನು ಅಪಹರಿಸಿ ಬಿಡುತ್ತದೆಯೋ, ಎಲ್ಲವನ್ನು ಸೆಳೆದುಕೊಂಡು ಹೋಗಿಬಿಡುತ್ತದೆಯೋ, ಆ ರೀತಿ ವಾಯುವಿನಷ್ಟು ಪ್ರಬಲವಾದಂತಹ ಶಕ್ತಿ ವಿಷಯಗಳಿಗೆ ಉಂಟು. ಅದು ಇಂದ್ರಿಯಗಳನ್ನು ಸೆಳೆದು, ಮನಸ್ಸನ್ನು ಸೆಳೆದು, ಬುದ್ಧಿಯಿಂದ ಕಡಿತಗೊಳಿಸಿ, ಸಂಪರ್ಕವನ್ನೇ ಮುರಿದು ಬೀಳಿಸಿ ಹೊರಗಿನ ಪ್ರಪಂಚಕ್ಕೆ ಎಳೆದುಕೊಂಡು ಹೋಗಿಬಿಡುತ್ತದೆ. ಗಾಳಿ ಹೇಗೆ ಎಲ್ಲವನ್ನು ಸೆಳೆಯುತ್ತದೆಯೋ ಅದೇ ರೀತಿಯಲ್ಲಿ ವಾಯುರ್ನಾಂ ಇವ ಅಂಬಸಿ, ವಾಯುರ್ನಾವಂ ಇವ ಅಂಬಸಿ, ಹೇಗೆ ಗಾಳಿಯು ದೋಣಿಯನ್ನು ಸೆಳೆದುಕೊಂಡು ಹೋಗುತ್ತದೆಯೋ ತನ್ನಿಷ್ಟ ಬಂದ ದಿಕ್ಕಿನಲ್ಲಿ, ಆ ರೀತಿ ಇಂದ್ರಿಯಗಳನ್ನು ವಿಷಯಗಳು ಸೆಳೆದುಕೊಂಡು ಹೋಗಿಬಿಡುತ್ತದೆ. ವಾಯುವಿನಷ್ಟೇ ಪ್ರಬಲವಾಗಿರುತ್ತದೆ, ನಾವೆಯನ್ನು ಸೆಳೆದುಕೊಂಡು ಹೋಗುವಂತೆ ಆಗಿಬಿಡುತ್ತದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸ್ವಾತಂತ್ರ್ಯವೆಂಬುದು ಬುದ್ಧಿಯ ವಶವಾಗಿರುವಂತಹ ಮನಸ್ಸು ಇಂದ್ರಿಯಗಳು ಇಲ್ಲದೆ ಹೋಗುತ್ತದೆ. ಈ ರೀತಿ ಸೆಳೆತವನ್ನೊಳಗೊಂಡಿರುವಂತಹ ವಾಯುವಿನಂತಹ ಈ ವಿಷಯಗಳು ಪ್ರಬಲವಾದದ್ದು. ಅದು ಇಂದ್ರಿಯಗಳನ್ನು ಮನಸ್ಸನ್ನು ಸೆಳೆದುಕೊಳ್ಳುವ ಶಕ್ತಿಯನ್ನು ಉಳ್ಳದ್ದು. ಆದುದರಿಂದ ಅಂತಹ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿಯೇ ಬುದ್ಧಿವಂತನೆನಿಸಿಕೊಳ್ಳುತ್ತಾನೆ. ಅಂತಹ ಬುದ್ಧಿಯುಳ್ಳವನು ಮನಸ್ಸು ಬುದ್ಧಿ ಎರಡನ್ನು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಸ್ಥಿರವಾಗಿ ಚಿತ್ತದಲ್ಲಿ ನಿಲ್ಲಲು ಪ್ರಯತ್ನ ಪಡುತ್ತಾನೆ, ಯೋಗಿ ಎನಿಸಿಕೊಳ್ಳುತ್ತಾನೆ. ಇಲ್ಲವಾದರೆ ಪ್ರತಿ ಕ್ಷಣದಲ್ಲಿಯೂ ವಿಷಯಗಳು ಅವನ ಇಂದ್ರಿಯಗಳನ್ನು ಮನಸ್ಸನ್ನು ಅಪಹರಿಸಿ ಬಿಡುತ್ತಿರುತ್ತದೆ. ವಾಯುರ್ನಾವಂ ಇವ ಅಂಬಸಿ, ದೋಣಿಯನ್ನು ಸೆಳೆದುಕೊಂಡು ಹೋಗುವಂತೆ ವಾಯು. ಈ ರೀತಿ ಪರಮಾತ್ಮನು ಚಲಿಸುತ್ತಿರುವ ಇಂದ್ರಿಯಗಳನ್ನು ಯಾವ ಮನಸ್ಸು ಅನುಸರಿಸುತ್ತದೆಯೋ, ಯನ್ಮನೋ ಅನುವಿಧೀಯತೆ, ಯಾವ ಮನಸ್ಸು ಇಂದ್ರಿಯಗಳನ್ನು ಅನುಸರಿಸುತ್ತಿರುತ್ತದೆಯೋ ಅದು ಬುದ್ಧಿಗೆ ವಶವಾಗುವುದಿಲ್ಲ, ಬುದ್ಧಿಯ ಸಂಪರ್ಕವನ್ನು ಕಡಿತುಕೊಳ್ಳುತ್ತದೆ. ಯಾವ ಮನಸ್ಸು ವಿಷಯಗಳನ್ನು ಅನುಸರಿಸುತ್ತದೆಯೋ, ಇಂದ್ರಿಯಗಳನ್ನು ಅನುಸರಿಸುತ್ತದೆಯೋ, ಅಂತಹ ಮನಸ್ಸು ಉಳ್ಳವನನ್ನು ಅಯುಕ್ತನೆಂಬುದಾಗಿ ಪರಮಾತ್ಮನು ಹೇಳುತ್ತಾನೆ. ಅದು ನೀರಿನಲ್ಲಿರುವ ದೋಣಿಯನ್ನು ಗಾಳಿಯು ಹೊಡೆದುಕೊಂಡು ಹೋಗುವಂತೆ ಇವನ ಪ್ರಜ್ಞೆಯನ್ನು ಅಪಹರಿಸಿ ಬಿಡುತ್ತದೆ. ತದಸ್ಯ ಹರತಿ ಪ್ರಜ್ಞಾಂ, ನೋಡಿ, ಪ್ರಜ್ಞೆ, ಚಿತ್ತ, ಬುದ್ಧಿ, ಮನಸ್ಸು, ಇಂದ್ರಿಯ, ಇವುಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಈ ವ್ಯವಸ್ಥೆ ಹೇಗೆ ಒಳಗಡೆ ದೇಹದ ಒಳಗಡೆ ರಚನೆಯಾಗಿದೆ ಎಂಬುದನ್ನು ಪರಮಾತ್ಮ ಎಲ್ಲ ಪದಗಳ ಪರಿಚಯ ಮಾಡಿಕೊಡುತ್ತಾ ಮತ್ತು ಅದರ ಕಾರ್ಯ ಶೈಲಿಯನ್ನು ವರ್ಣಿಸುತ್ತಾ ಪ್ರತಿಯೊಬ್ಬನು ಮನಸ್ಸು ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಬುದ್ಧಿಯ ಸಹಾಯದಿಂದ ಇಟ್ಟುಕೊಂಡು ಚಿತ್ತದಲ್ಲಿ ನೆಲೆ ನಿಲ್ಲಿಸಬೇಕೆಂಬುದಾಗಿ, ಆ ಯೋಗ ಪ್ರಕ್ರಿಯೆಯನ್ನು ಮಾಡಬೇಕೆಂಬುದಾಗಿ ಪರಮಾತ್ಮನು ಯೋಗಿಯ ಮಹತ್ವವನ್ನು ತಿಳಿಸುತ್ತಿದ್ದಾನೆ. ಅಂತಹ ಯೋಗಿಯ ಮನಸ್ಸು ಪ್ರಜ್ಞೆಯನ್ನು ಕಳೆದುಕೊಳ್ಳುವುದಿಲ್ಲ, ಸ್ಥಿತಪ್ರಜ್ಞನಾಗುತ್ತಾನೆ. ತಸ್ಮಾದಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ.
ಹೇಗೆ ಪ್ರಜ್ಞೆಯೊಳಗೆ ಪ್ರತಿಷ್ಠಿತನಾಗಿ ನಿಲ್ಲಬೇಕು, ಮನಸ್ಸು ಬುದ್ಧಿಗಳನ್ನು ನೆಲೆ ನಿಲ್ಲಿಸಬೇಕು ಎಂಬುದನ್ನು ಪರಮಾತ್ಮನು ವರ್ಣಿಸಿ ಮನಸ್ಸಿನ ಆಯಾಮ ಸಂಕಲ್ಪ ವಿಕಲ್ಪಗಳನ್ನು ಸಂಪೂರ್ಣವಾಗಿ ಈ 6 ಶ್ಲೋಕಗಳಲ್ಲಿ ತಿಳಿಸಿಕೊಡುತ್ತಾನೆ. ಅತ್ಯಂತ ಪ್ರಮುಖವಾದ ಒಂದು ಶ್ಲೋಕವನ್ನು ಪರಮಾತ್ಮನು ಬಹಳ ಕ್ಲಿಷ್ಟವಾದ ಗೂಢಾರ್ಥಗಳನ್ನು ಒಳಗೊಂಡಿರುವಂತೆ ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತಾ, ಯಾನಿಷಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಈ ಒಂದು ಶ್ಲೋಕದಿಂದನೇ ಆಧ್ಯಾತ್ಮ ತತ್ವವು ಅಡಗಿರುವುದು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವುದು. ಈ ಒಂದು ಶ್ಲೋಕವನ್ನು ಯಾರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಆಧ್ಯಾತ್ಮ ಮತ್ತು ಆಧ್ಯಾತ್ಮದ ಜ್ಞಾನ ಉದಯವಾದಂತೆಯೇ. ಅಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಈ ಶ್ಲೋಕ ತುಂಬ ತುಂಬ ಮನುಷ್ಯನನ್ನು, ಸಾಮಾನ್ಯ ಬುದ್ಧಿಯುಳ್ಳವನನ್ನು ಆಧ್ಯಾತ್ಮ ಜ್ಞಾನದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಯಾನಿಶಾ ಸರ್ವಭೂತಾನಾಂ, ಎಲ್ಲ ಭೂತಗಳಿಗೂ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಜೀವಿಗಳಿಗೂ. ಯಾನಿಶಾ, ಯಾವುದು ಕತ್ತಲೆಯೋ, ತಸ್ಯಾಂ ಜಾಗರ್ತಿ ಸಂಯಮಿ. ಅಂದರೆ ಇಲ್ಲಿ ನಿಶಾ ಎಂಬ ಪದವನ್ನು ಕತ್ತಲೆ ಎಂಬುದಾಗಿ ಎಲ್ಲರೂ ತಿಳಿದುಕೊಂಡಿರುತ್ತಾರೆ. ರಾತ್ರಿಯಾದೊಡನೆಯೇ, ಸೂರ್ಯನ ಅಸ್ತವಾದೊಡನೆಯೇ ಕತ್ತಲು ಆವರಿಸಿಬಿಡುತ್ತದೆ ಇಡೀ ಜಗತ್ತನ್ನು. ಹೀಗೆ ಆ ಜಗತ್ತು ಕತ್ತಲೆಯಾಗುವುದಕ್ಕೆ ನಿಶಾ ಎಂಬುದಾಗಿ ಪದವನ್ನು ಪ್ರಯೋಗ ಮಾಡುತ್ತಾರೆ. ಎಲ್ಲರೂ ಕತ್ತಲೆ ಕತ್ತಲೆ ಎಂಬುದಾಗಿಯೇ ತಿಳಿದುಕೊಂಡಿರುವುದರಿಂದ ನಿಜವಾದ ಅರ್ಥದಲ್ಲಿ ಕತ್ತಲೆ ಒಬ್ಬ ಸಂಯಮಿಗೆ ಯಾವುದು ಎಂದರೆ, ಸಂಯಮಿಯಾಗಿರುವ ಮನುಷ್ಯ ಇಂದ್ರಿಯಗಳನ್ನು ಸದಾ ಬುದ್ಧಿಯ ವಶದಲ್ಲಿ, ಮನಸ್ಸು ಮತ್ತು ಇಂದ್ರಿಯಗಳ ಎರಡನ್ನೂ ಬುದ್ಧಿಯ ವಶದಲ್ಲಿ ಚಿತ್ತದಲ್ಲಿ ನೆಲೆ ನಿಲ್ಲಿಸುವ ಪ್ರಕ್ರಿಯೆಯನ್ನು ಮಾಡುವ ಯೋಗಿಯಾಗಿರುವುದರಿಂದ ಈ ಒಂದು ಸಂಯಮವನ್ನು ಕಳೆದುಕೊಂಡು ಬಿಟ್ಟರೆ, ಮನಸ್ಸು ಇಂದ್ರಿಯಗಳ ಮೇಲೆ ಸಂಯಮವನ್ನು ಕಳೆದುಕೊಂಡು ಬಿಟ್ಟರೆ, ಬುದ್ಧಿಯಿಂದ ಸಂಪರ್ಕ ಕಡಿತಗೊಳಿಸಿಬಿಟ್ಟರೆ, ಅಂತಹ ವ್ಯಕ್ತಿ ಸಂಯಮಿ ಎನಿಸಿಕೊಳ್ಳುವುದಿಲ್ಲ. ಹಾಗಾಗಿ ಇಲ್ಲಿ ಕತ್ತಲೆ ಮತ್ತು ಬೆಳಕು ಎಂಬ ಪದಗಳ ಪರಿಚಯವನ್ನು ಪರಮಾತ್ಮನು ಮೆಟಫರ್ ಎಂದು ಇಂಗ್ಲೀಷಿನಲ್ಲಿ ಹೇಳ್ತಾರಲ್ಲ, ಆ ರೀತಿ ಬಹಳ ಸುಂದರವಾಗಿ ವರ್ಣಿಸುತ್ತಿದ್ದಾನೆ. ಸಂಯಮಿ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಸಿಗಬಹುದು, ಅಂಥವನು ಮಾತ್ರ ಸಂಯಮಿ ಎನಿಸಿಕೊಳ್ಳುತ್ತಾನೆ. ಯೋಗ ಪ್ರಕ್ರಿಯೆಯನ್ನು ಯೋಗಿಯಾಗಿ ಯಾರು ಮಾಡುತ್ತಿರುತ್ತಾನೋ ಅಂಥವನು ಸಂಯಮಿ. ಯೋಗವನ್ನೇ ಮಾಡದೇ ಇರುವಂತಹ ಯಾವುದೇ ವ್ಯಕ್ತಿಯನ್ನು ಸಂಯಮಿ ಎಂದು ಕರೆಯಲಾಗುವುದಿಲ್ಲ. ಅಂತಹ ಸಂಯಮಿಗೆ ಯಾವುದಪ್ಪ ಕತ್ತಲೆ ಎಂದರೆ, ಇಂದ್ರಿಯ ವಶವಾಗಿ ವಿಷಯಗಳಲ್ಲಿ ಮುಳುಗುವುದೇ ಕತ್ತಲೆ. ಯೋಗಿಗೆ ನಿಜವಾದ ಕತ್ತಲೆ ಇಂದ್ರಿಯ ಮತ್ತು ವಿಷಯಗಳು, ಅವುಗಳಿಂದ ಸೆಳೆಯಲ್ಪಡುವಂತಹ ಬುದ್ಧಿ ಚಿತ್ತಗಳನ್ನು ಹೊಂದಿರಬಾರದು. ಅಂಥವನು ಸಂಯಮಿಯೂ ಆಗುತ್ತಾನೆ, ಯೋಗಿಯೂ ಎನಿಸಿಕೊಳ್ಳುತ್ತಾನೆ. ಮುಂದಿನ ಪಾದದಲ್ಲಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ. ನೋಡಿ, ಮುನೇಹೇ ಅಂದರೆ ಋಷಿ ಮುನಿಗಳು. ಅಂತಹ ವ್ಯಕ್ತಿಯಲ್ಲಿ, ಅಂತಹ ಜೀವಿಗಳಲ್ಲಿ, ಪ್ರಾಣಿಗಳಲ್ಲಿ ಇಂದ್ರಿಯ ವಶವಾಗಿರುವಂತಹ, ಸದಾಕಾಲ ವಿಷಯದಲ್ಲಿ ಮುಳುಗಿರುವಂತಹ ವ್ಯಕ್ತಿಗಳನ್ನಾಗಲಿ, ಜೀವಗಳನ್ನಾಗಲಿ, ಪ್ರಾಣಗಳನ್ನಾಗಲಿ, ಅವು ಆ ಭೂತಾನಿಗಳನ್ನಾಗಲಿ ನೋಡಿದರೆ, ಅಂಥವನನ್ನು ಋಷಿ ಮುನಿಗಳು ಕತ್ತಲೆಯಲ್ಲಿರುವನೆಂಬುದಾಗಿ ವರ್ಣಿಸುತ್ತಾರೆ, ಅವನು ಸಂಯಮಿ ಅಲ್ಲ ಎಂಬುದಾಗಿ ವರ್ಣಿಸುತ್ತಾರೆ. ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾನೆ ಪರಮಾತ್ಮನೆಂದರೆ,
ಎಲ್ಲ ಜೀವಗಳನ್ನು ಎಲ್ಲ ಪ್ರಾಣಿಗಳನ್ನು ಎರಡು ಭಾಗ ಮಾಡಿಬಿಟ್ಟಿದ್ದಾನೆ. ಎಲ್ಲವೂ ಸಾಮಾನ್ಯವಾದವುಗಳೇ, ಎಲ್ಲವೂ ಇಂದ್ರಿಯ ವಿಷಯ ವರ್ತವಾಗಿಯೇ ಪ್ರಪಂಚದಲ್ಲಿ ನಡೆದುಕೊಳ್ಳುತ್ತಿರುವಂಥವರೇ. ಯಾರು ಇಂದ್ರಿಯ ಮತ್ತು ವಿಷಯಗಳ ವರ್ತನೆಯನ್ನು ನಿಗ್ರಹಿಸಬಲ್ಲರೋ ಅಂತಹವರು ಮಾತ್ರ ಸಂಯಮಿ ಎನಿಸಿಕೊಳ್ಳಬಲ್ಲರು. ಅಂತಹ ಸಂಯಮಿಗೆ ನಿಶೆ ಎಂಬುದು ಇಂದ್ರಿಯಗಳಲ್ಲಿ ವಶವಾಗದೇ ಇರುವುದು. ಆ ಇಂದ್ರಿಯ ವಶವೇ ನಿಶೆ, ಇಂದ್ರಿಯ ವಶವಲ್ಲದ್ದೇ ಬೆಳಕು, ಅದೇ ಜ್ಞಾನ ಎಂಬುದಾಗಿ ಇಲ್ಲಿ ಬಹಳ ಸುಂದರವಾಗಿ ಗೂಢಾರ್ಥವನ್ನು ವರ್ಣಿಸುತ್ತಾ ಪರಮಾತ್ಮನು ತತ್ವವನ್ನು ತಿಳಿಸುತ್ತಿದ್ದಾನೆ. ಎಂದರೆ ಯೋಗಿ ಎನಿಸಿಕೊಂಡವನು, ಸಂಯಮಿ ಎನಿಸಿಕೊಂಡವನು ಸಾಮಾನ್ಯ ಜನವಲ್ಲ. ಕೋಟಿ 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 ಜನಗಳು ಸಾಮಾನ್ಯರಾಗಿಯೇ ಇರುವುದಕ್ಕೆ ಕಾರಣವೇನೆಂದರೆ ಇಂದ್ರಿಯ ವಶವರ್ತಿಯಾಗಿ ನಡೆದುಕೊಳ್ಳುತ್ತಿರುವುದು ಎಂಬುದಾಗಿ ಗೀತಾ ಸಾರವನ್ನೇ, ಯೋಗಿಯ ಸಾರವನ್ನೇ, ಯೋಗ ಪ್ರಕ್ರಿಯೆಯ ಅತ್ಯಂತ ಪ್ರಮುಖವಾದ ವಿಷಯವನ್ನೇ ಇಲ್ಲಿ ಕತ್ತಲೆಯ ಉದಾಹರಣೆಯನ್ನು ಕೊಡುವುದರ ಮೂಲಕವಾಗಿ ವರ್ಣಿಸುತ್ತಿದ್ದಾನೆ. ಎಲ್ಲ ಜನಗಳಿಗೆ, ಎಲ್ಲ ಪ್ರಾಣಿಗಳಿಗೆ ಯಾವುದು ಕತ್ತಲೆಯೋ ಆ ಕತ್ತಲೆಯಲ್ಲಿ ಯೋಗಿಯು ಇರುವುದಿಲ್ಲ, ಅವನು ಸಂಯಮಿ ಎನಿಸಿಕೊಂಡು ಬಿಡುತ್ತಾನೆ, ಕತ್ತಲೆಯಿಂದ ಹೊರಗೆ ಹೋಗಿಬಿಡುತ್ತಾನೆ, ಇಂದ್ರಿಯ ವಶವರ್ತಿಯಾಗಿ ವಿಷಯಗಳಲ್ಲಿ ಮುಳುಗುವುದೇ ಇಲ್ಲ, ಸೆಳೆಯಲ್ಪಡುವುದೂ ಇಲ್ಲ. ಅತ್ಯಂತ ರಹಸ್ಯತಮವಾಗಿರುವಂತಹ ಈ ಆಧ್ಯಾತ್ಮ ಜ್ಞಾನದ ಮರ್ಮವನ್ನು ಈ ಶ್ಲೋಕದಲ್ಲಿ ಪರಮಾತ್ಮನು ತುಂಬಿಸಿಟ್ಟು ಯೋಗಿಗಳಿಗೂ ಸಾಮಾನ್ಯ ಜನಗಳಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವನ್ನು ತೋರಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.